ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರಗಳಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡಗಳನ್ನು ಒಳಗೊಂಡಂತ ಆಟದ ಮೈದಾನಗಳು ಒಳಗೊಂಡಂತ ಒಂದು ಶಾಲೆಗಳು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಬೇಕು. ಆ ಒಂದು ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು, ಅದಕ್ಕೆ ಬೇಕಾದಂತಹ ಉತ್ತಮವಾದಂತಹ ಶಿಕ್ಷಕರುಗಳನ್ನು ಯಾವೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿದ್ದಾರೆ ಅಂತ ಉತ್ತಮವಾದ ಶಿಕ್ಷಕರನ್ನ ಮಕ್ಕಳ ಒಂದು ಉತ್ತಮವಾದ ವಿದ್ಯೆಯನ್ನು ಕಲಿಯಲಿಕ್ಕೆ ಆಯ್ಕೆ ಮಾಡತಕ್ಕಂಥದ್ದು ಮೊದಲನೇ ಕಾರ್ಯಕ್ರಮ. ಇದರಿಂದ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳು ಸಹ, ಅದರಲ್ಲಿ ವಿಶೇಷ ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು, ನಿಮ್ಮ ಹಳ್ಳಿಗಳ ಪಕ್ಕದಲ್ಲೇ ಈ ರೀತಿಯ ದೊಡ್ಡ ಶಾಲಾ ಕಟ್ಟಡಗಳನ್ನು ಕಟ್ಟಿದಾಗ ಧೈರ್ಯವಾಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ತೀರಿ, ಅವರುಗಳಿಗೂ ಇವತ್ತು ಓದ್ತಕ್ಕಂಥ ಅವಕಾಶಗಳು ದೊರಕುತ್ತವೆ. ಉಚಿತವಾದ ಶಿಕ್ಷಣವನ್ನು ಕೊಡ್ತೀವಿ, ಯಾವುದೇ ರೀತಿಯ ಒಂದು ರೂಪಾಯಿ ನೀವು ಖರ್ಚು ಮಾಡಬೇಕಾಗಿಲ್ಲ. ನಿಮ್ಮ ಪ್ರತಿ ಕುಟುಂಬದ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಪಂಚಾಯಿತಿ ಕೇಂದ್ರದಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂತ ಆಸ್ಪತ್ರೆಗಳ ನಿರ್ಮಾಣ ಆಗುತ್ತೆ. ಅದಕ್ಕೆ ಕಾರಣ ಕೋವಿಡ್ನ ಅನಾಹುತಗಳಾದಾಗ ನೀವೆಲ್ಲ ಬಹುಶಃ ನಿಮ್ಮ ಗ್ರಾಮದಲ್ಲೂ ಕೋವಿಡ್ನ ಅನಾಹುತದಲ್ಲಿ ಯಾರು ತೀರ್ಕೊಂಡು ಹೋಗಿರಬಹುದು. ಆಸ್ಪತ್ರೆಗಳಿಗೆ ಹೋದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಸಿಗೆಗಳಿಲ್ಲ, ಆಕ್ಸಿಜನ್ ಕೊರತೆ ಇದೆ, ವೆಂಟಿಲೇಟರ್ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೇಸ್ ಅವರಿಗೆ ಸೇವೆ ಕೊಡಲಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕಾಯಿತು. ಇದರ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ 30 ಹಾಸಿಗೆಗಳ ಆಸ್ಪತ್ರೆಗಳನ್ನು ಈ ಪಂಚಾಯಿತಿಯಲ್ಲಿ ಕಟ್ಟತಕ್ಕಂಥದ್ದು. ಅದಕ್ಕೆ ಬೇಕಾದಂಥ 3 ಜನ ತಜ್ಞ ವೈದ್ಯರು ಸಿಬ್ಬಂದಿಗಳನ್ನ ನೇಮಕ ಮಾಡಿ ನಿಮ್ಮ ಹಳ್ಳಿಗಳಲ್ಲಿ ಯಾವುದಾದರೂ ಕಾಯಿಲೆಗಳಿಗಾದಾಗ ದಿನಕ್ಕೆ 24 ಗಂಟೆಯೂ ನಿಮಗೆ ಉಚಿತವಾದ ಸೇವೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ಆರೋಗ್ಯದ ಕಾರ್ಯಕ್ರಮ. ರೈತರು ಸಾಲಗಾರರಾಗಿದ್ದೀರಿ, ಮತ್ತೆ ರೈತನ ಬದುಕಿಗೆ ಸಾಲಗಾರರಾಗದೇ ಇರತಕ್ಕಂಥ ರೀತಿಯ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಇದ್ದೇವೆ. ಅದೆಲ್ಲವನ್ನು ಹೇಳೋಕ್ಕೋದ್ರೆ 1.5 ಗಂಟೆ ನಾನು ಚರ್ಚೆ ಮಾಡಬೇಕೀಗ, ಆದರೆ ಸೂಕ್ಷ್ಮವಾಗಿ ಹೇಳ್ತೇನೆ. ಏನು, ನಾವು 2018ಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆಡಳಿತದಲ್ಲಿದ್ದಾಗ ಸುಮಾರು 3,500 ಕುಟುಂಬದಲ್ಲಿ ರೈತರ ಆತ್ಮಹತ್ಯೆಗಳಾಯಿತು. ಸರ್ಕಾರ ಸರಿಯಾದ ರೀತಿ ರೈತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ನಾನು ರೈತರಿಗೆ ಹೇಳಿದೆ, ನೀವು ಆತ್ಮಹತ್ಯೆಗೆ ಶರಣಾಗಿ ನಿಮ್ಮ ಕುಟುಂಬದ ಅನಾಥರಾಗ್ತಕ್ಕಂಥ ಪರಿಸ್ಥಿತಿಗೆ ದೂರಬೇಡಿ, ನೀವು ನಿಮ್ಮ ತಂದೆ ತಾಯಂದಿರಲಿ, ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳುಗಳಿರಲಿ, ಅವರನ್ನು ಅನಾಥರನ್ನು ಮಾಡಬೇಡಿ. ನಮ್ಮ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂಪೂರ್ಣ ಸಾಲ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಮಾತುಗಳನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಿದೆ.